ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವ್ರದ್ದು ಒಟ್ಟು ಎಂಬತ್ತು ಲಕ್ಷ ರೂಪಾಯಿ ಆಸ್ತಿ ಇದೆ ಎಂಬುದಾಗಿ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಆ ತಂದೆಗೆ ಒಬ್ಬರೇ ಸ್ನೇಹಿತರೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲ ಎಂಬುದಾಗಿ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಮಾಹಿತಿ ಬಂದಿರುವುದು ನಮಗೆ ದಾವಣಗೆರೆ ಜಿಲ್ಲೆ ಅರ್ಪನಹಳ್ಳಿಯಿಂದ ಸ್ನೇಹಿತರೆ ಒಳ್ಳೆಯ ಮಾಹಿತಿ ಅಂತಾನೆ ಹೇಳ್ಬಹುದು ಆ ಊರಲ್ಲಿ ಒಂದು ಒಂದು ಮನೆ ಎಂಟು ಎಕರೆ ಮೂವತ್ತೈದು ಗುಂಟೆ ಜಮೀನು ಇರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಜೊತೆಗೆ ಒಂದು ಟ್ಯಾಕ್ಟರ್ನು ಕೂಡ ಇರುವುದಾಗಿ ತಿಳಿಸಿದ್ದಾರೆ ಆ ಸ್ನೇಹಿತರೆ ತಂದೆಗೆ ವಯಸ್ಸಾದ ಒಂದು ಕಾರಣ ಆಸ್ತಿ ಮನೆ ನೋಡಿಕೊಂಡು ಹೋಗುವಂತಹ ಗೆಳೆಯ ಬೇಕು ಎಂಬುದಾಗಿ ಮನೆ ಅಳಿಯಬೇಕು ಎಂಬುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಗೆಳೆತನ ತುಂಬಾ ಇಷ್ಟ ಎಂಬುದಾಗಿ ನಮಗೆ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಕಳೆದ ಒಂದು ಕೆಲವು ವರ್ಷಗಳಿಂದ ಒಬ್ಬರೇ ಇರುವುದಾಗಿ ನಮ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಹುಡುಗರು ಯಾರು ಇಲ್ಲ ಎಂಬುದಾಗಿ ನಮ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಇವರು ಒಂದು ಸ್ವಂತ ಜಮೀನಾಗಿದೆ ಆಗಿದೆ ಸ್ನೇಹಿತರೆ ಊರ ಒಂದು ಸಮೀಪದಲ್ಲಿರುವಂತಹ ಒಂದು ಮೂರ್ ಎಕರೆ ಮೂವತ್ತೈದು ಗುಂಟೆ ಜಮೀನು ಸ್ನೇಹಿತರೆ ಇದು ನೀರಾವರಿ ಈ ಒಂದು ಹೊಲಕ್ಕೂ ಕೂಡ ನೀರಾವರಿ ಜಮೀನು ಇದೆ ಸ್ವಂತ ಜಮೀನು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ನಂತರ ಇಲ್ಲಿ ನಾವು ನೋಡಬಹುದು ಐದು ಎಕರೆ ಜಮೀನು ಸ್ನೇಹಿತರೆ ಇದು ಇದಕ್ಕೂ ಕೂಡ ನೀರಾವರಿ ಸೌಲಭ್ಯ ಇದೆ ಅಂತ ಹೇಳಿದ್ದಾರೆ ಮನೆಯಿಂದ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಮೀನು ಇರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರ ನಂತರ ಒಂದು ಟ್ರ್ಯಾಕ್ಟರ್ ಇದು ಅವರ ಒಂದು ಸ್ವಂತ ಟ್ರಾಕ್ಟರ್ ಸ್ನೇಹಿತರೆ ಮಹೀಂದ್ರ ಫೈವ್ ಸೆವೆನ್ ಫೈವ್ ಟ್ರಾಕ್ಟರ್ ಸ್ನೇಹಿತರೆ ಐದು ಸಿಲಿಂಡರ್ ಗಾಡಿ ಇದಾಗಿದೆ ಸ್ನೇಹಿತರೆ ಎರಡು ವರ್ಷ ಆಯ್ತು ಈ ಒಂದು ಗಾಡಿಯನ್ನ ತೆಗೆದುಕೊಂಡಿರುವುದಾಗಿ ವ್ಯಕ್ತಪಡಿಸಿದ್ದಾರೆ ಟ್ರ್ಯಾಲಿ ಆಗಿರಬಹುದು ರಂಟೆ ಆಗಿರಬಹುದು ಎಲ್ಲಾ ಒಂದು ಸಾಮಗ್ರಿಗಳು ಟ್ರಾಲಿ ಎಲ್ಲವೂ ಕೂಡ ಇದ್ದಾವೆ ಎಂಬುದಾಗಿ ನಮಗೆ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಮಾಹಿತಿ ಇಲ್ಲಿ ನೋಡಬಹುದು ಸ್ನೇಹಿತರೆ ಹೆಸರು ಬಿ ಶಶಿಕಲಾ ಎಂಬುದಾಗಿ ತಿಳಿಸಿದ್ದಾರೆ ತಂದೆ ಹೆಸರು ಬೀರಪ್ಪ ಅಂತ ತಾಯಿ ಪರ್ವತಮ್ಮ ಎಂಬುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಎಜುಕೇಶನ್ ಬಂದು ಬಿಕಾಮ್ ಆಗಿದೆ ಕೆಲಸ ಬಂದು ಒಂದು ಪ್ರೈವೇಟ್ ಬ್ಯಾಂಕ್ ನಲ್ಲಿ ಒಂದು ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮನೆಯಲ್ಲಿ ಹೊಲದ ಕೆಲಸ ಆಗಲಾರದೆ ಸ್ನೇಹಿತರೆ ಸ್ಯಾಲರಿ ಬಂದು ಹದಿನೆಂಟು ಸಾವಿರ ರೂಪಾಯಿ ಇವರಿಗೆ ಕೊಡ್ತಾ ಇದ್ದಾರೆ ಒಟ್ಟು ಆಸ್ತಿ ಬಂದು ಎಂಟು ಎಕರೆ ಮೂವತ್ತೈದು ಗುಂಟೆ ಜಮೀನು ಇದೆ ಎಂಬತ್ತು ಲಕ್ಷ ರೂಪಾಯಿ ಇರುವುದಾಗಿ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಆ ಊರು ದಾವಣಗೆರೆ ಜಿಲ್ಲೆ ಅರ್ಪನಹಳ್ಳಿ ಪ್ರಸ್ತುತ ಒಬ್ಬಳೆ ಇರೋದು ವಯ್ಯ ಬಂದು ಮೂವತ್ತೈದರಲ್ಲಿ ನಡೀತಾ ಇರುವುದಾಗಿ ನಮ್ಗೆ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಒಳ್ಳೆಯ ಮಾಹಿತಿ ಇದೆ ಸ್ನೇಹಿತರೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನೀವು ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಗಳನ್ನ ಚೆಕ್ ಮಾಡಲಾಗುತ್ತೆ